ಅಪ್ಪಯ್ಯ, ಇವತ್ತೊಂದು ವಿಶೇಷ ನಡೀತು. ವಿಶೇಷನ? ಏನಮ್ಮ ಅದು? ಏನಂದ್ರೆ ನಾನು ಇವತ್ತು ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಅಲ್ಲಿ ಪಚ್ಚೆ ಅಮ್ಮಾಯಿ ಬಂದಿದ್ರು, ಅವ್ರನ್ನ ಮಾತಾಡ್ಸ್ಕೊಂಡು ಬಂದೆ. ಪಚ್ಚೆ ಅಮ್ಮಾಯಿ ದೇವಸ್ಥಾನಕ್ಕೆ ಬಂದಿದ್ರ? ಮತ್ ಮನೆ ಕರ್ಕೊಂಡ್ ಬರ್ಬೇಕಾಗಿತ್ತು ತಾನೆ? ಅಪ್ಪಯ್ಯ, ಆಕ್ಚುಲಿ ಅವ್ಳು ನಮ್ಮನೆ ಕಡೆನೆ ಅಂತಾನೆ ಹೊರಟಿದ್ಲಂತೆ. ಇವತ್ತು ನಾನು ಹುಟ್ಟಿದ ಹಬ್ಬ ಅಲ್ವಾ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ನನ್ನ ಹೆಸರಲ್ಲಿ ಪೂಜೆ ಮಾಡಿಸಿ ನನಗೆ ವಿಶ್ ಮಾಡಿ ಹೋಗೋಣ ಅಂತ ಬಂದಿದ್ಲು. ನಾನು ದೇವಸ್ಥಾನದಲ್ಲೇ ಸಿಕ್ಕಿದ್ನಲ್ವಾ, ಅಲ್ಲೇ ಮಾತಾಡ್ಸಿ ಹೋದ್ಲು. ಅಪ್ಪಯ್ಯ, ನನ್ನ ಪಚ್ಚೆ ನನಗೋಸ್ಕರ ಪ್ರೀತಿಯಿಂದ ಈ ಉಡುಗೊರೆ ಕೊಟ್ಟಿದ್ದಾಳೆ. ನೀಲು, ತುಂಬಾ ಚೆನ್ನಾಗಿದೆ, ಪೂರ್ತಿ ಚಿನ್ನದ್ದೇನಾ? ಇದಕ್ಕೆ ಎಷ್ಟಿರ್ಬೋದು? ಒಂದ್ 2 ಲಕ್ಷ? ಬಿಟ್ಟಿರೋ ಬಾಯಿನ ಮುಚ್ಕೋ. ಇಷ್ಟವರೆಗೆ ಚಿನ್ನನೇ ನೋಡ್ತಿರೋ ಹಾಗಾಡ್ತಾಳೆ ದರಿದ್ರದವಳು, ಅದೇನಾಸೇನೋ. ಅಜ್ಜಿ, ಇದೆಲ್ಲ ನಮ್ಗೆ ಆಶ್ಚರ್ಯನೇ, ಯಾಕಂದ್ರೆ ಇಂಥದನ್ನೆಲ್ಲ ಈ ಮನೆಯಲ್ಲಿ ಎಲ್ಲಿ ನೋಡಕ್ ಸಾಧ್ಯ? ದಯವಿಟ್ಟು ಎಲ್ಲರೂ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ? ಮಗಳೇ ನೀಲು, ಪಚ್ಚೆ ಕೈಯಿಂದ ಯಾಕಮ್ಮ ಇಷ್ಟೊಂದು ಬೆಲೆ ಬಾಳೋ ಉಡುಗೊರೆ ತಗಂಡೆ? ಇಂಥದೇ ಬೆಲೆ ಬಾಳೋ ಉಡುಗೊರೆನ ಅವ್ರಿಗೆ ಹಿಂತಿರುಗಿಸ್ಕೊಡೋ ಯೋಗ್ಯತೆ ನಮ್ಗಿಲ್ಲ ಮಗಳೇ. ಅಪ್ಪಯ್ಯ, ಅಮ್ಮಾಜಿನೇ ನನಗೆ ಈ ಉಡುಗೊರೆ ಕೊಡು ಅಂದ್ರಂತೆ. ಅದಕ್ಕೆ ಪಚ್ಚೆ ನನಗೆ ನವಿಲ್ ಡಿಸೈನ್ ಇರೋದು ತುಂಬ ಇಷ್ಟ ಅಂತ ಅವಳು ಇದನ್ನೇ ತಂದ್ಲು. ಒಂದು ನಿಮಿಷ, ಬಂದಿನಲ್ಲ. ಹಲೋ ಮಗ, ನೀಲುಗೆ ಯಾಕಮ್ಮ ಅಷ್ಟೊಂದು ಬೆಲೆ ಬಾಳೋ ಉಡುಗೊರೆನ ಕೊಟ್ಟಿದ್ಯಾ? ಮಾವಯ್ಯ, ನಮ್ಮ ನೀಲಾಗೋಸ್ಕರ ತಾನೇ ಕೊಟ್ಟಿದ್ದು. ಅಮ್ಮಾಜಿ ಅವ್ರ ಶ್ರೀಮಂತಿಕೆನ ಮೆರೆಸೋದಕ್ಕೆ, ನಮ್ಮ ಬಡತನನ ಎತ್ತಿ ತೋರಿಸೋದಕ್ಕೆ ದರ್ಪದಿಂದ ನಿನ್ನ ಕೈನಲ್ಲಿ ನೀಲುಗೆ ಈ ಉಡುಗೊರೆ ಕೊಡಿಸಿದ್ದಾರೆ. ಇದು ನಿನಗ್ಯಾಕಮ್ಮ ಅರ್ಥ ಆಗ್ತಾ ಇಲ್ಲ? ನಾನು ಈ ಮನೆ ಸೊಸೆ, ನಂಗೂ ಈ ಮನೆ ಆಸ್ತಿಲಿ ಅಧಿಕಾರ ಇದೆ ಅಲ್ವಾ. ನಾನು ಉಡುಗೊರೆ ಕೊಟ್ಟಿದ್ದು ಅಮ್ಮಾಜಿ ಆಸ್ತಿಲಲ್ಲ ಮಾವಯ್ಯ. ನನ್ನ ಪಾಲಿನ ದುಡ್ಡಲ್ಲಿ ನಾನು ನೀಲಂಗೆ ಉಡುಗೊರೆ ಕೊಡಿಸ್ದೆ, ಅಷ್ಟು ಹಕ್ಕು ನಂಗೆ ಈ ಮನೇಲಿ ಇಲ್ವಾ ಮಾವಯ್ಯ? ಹಾಗಲ್ಲ ಮಗ, ನಾಳೆ ಇದರಿಂದ ನಿನಗೆ ಆ ಮನೆಯಲ್ಲಿ ತೊಂದರೆ ಆಗಬಾರ್ದಲ್ವಾ? ನಂಗೇನು ತೊಂದರೆ ಆಗಲ್ಲ, ನಾನು ಬಿಸ್ನೆಸ್ ಅಲ್ಲಿ ನನ್ನ ಬುದ್ಧಿ ಉಪಯೋಗಿಸ್ತಾ ಇದ್ದೀನಿ, ಆಫೀಸ್ ವ್ಯವಹಾರನು ನಾನೇ ನೋಡ್ಕೊಳ್ತಾ ಇದ್ದೀನಿ. ನನ್ನ ದುಡ್ಡು ಖರ್ಚು ಮಾಡೋದ್ರಲ್ಲಿ ನಂಗೇನು ತೊಂದರೆ ಇಲ್ಲ. ಪ್ಲೀಸ್ ಮಾವಯ್ಯ, ಇದ್ರ ಬಗ್ಗೆ ಜಾಸ್ತಿ ಪ್ರಶ್ನೆ ಕೇಳಬೇಡಿ, ನಾನು ಫೋನ್ ಕಟ್ ಮಾಡ್ತೀನಿ. ಪಚ್ಚೆ, ಛೆ, ಈ ಹುಡುಗಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಮಗಳೇ, ಅಮ್ಮಾಜಿ ಅವ್ರ ಶ್ರೀಮಂತಿಕೆಯ ದರ್ಪಣ ತೋರಿಸೋದಕ್ಕೆ ಪಚ್ಚೆ ಕೈನಲ್ಲಿ ನಿಮಗಿಂತ ಬೆಲೆ ಬಾಳೋ ಉಡುಗೊರೆನ ಕೊಡಿಸಿದ್ದಾರೆ. ನೀವು ಕೆಲಸ ಮಾಡಿ ಮಗಳೇ, ಈ ಉಡುಗೊರೆನ ಪಚ್ಚೆಗೆ ನೀವು ವಾಪಸ್ ಕೊಟ್ಬಿಡು. ಏನು ಹೇಳ್ತಾ ಇದ್ದೀರಾ ಅಪ್ಪಯ್ಯ? ಇದ್ರ ಮೇಲೆ ನನಗೆ ಆಸೆ ಇಲ್ಲ, ಪ್ರೀತಿ ಇದೆ. ಇದನ್ನು ನನಗೆ ಪಚ್ಚೆ ಪ್ರೀತಿಯಿಂದ ಕೊಟ್ಟಿದ್ದು. ಇದನ್ನ ಅವಳಿಗೆ ವಾಪಸ್ ಕೊಟ್ಟು ಅವಳ ಮನಸ್ಸು ನೋಯಿಸೋಕ್ಕೆ ನನಗೆ ಇಷ್ಟ ಇಲ್ಲ. ಪ್ಲೀಸ್ ಅಪ್ಪಯ್ಯ, ಅರ್ಥ ಮಾಡ್ಕೊಳ್ಳಿ, ಇದು ಯಾವಾಗಲೂ ನನ್ನ ಜೊತೆನೇ ಇರುತ್ತೆ. ಇರಲಿ ಬಿಡಿ ಹೇಳಿಂದ್ರೆ, ಇವತ್ತು ಅವಳು ಹುಟ್ಟಬ್ಬ, ಅವಳು ಮನಸ್ಸಿಗೆ ನೋವು ಮಾಡಬೇಡಿ. ಹೌದು ರೀ, ನೀಲಾ ಹೇಳಿದ್ರಲ್ಲೂ ಅರ್ಥ ಇದೆ, ಯೋಚನೆ ಮಾಡಿ. ಅವಳು ನನ್ನ ಸಾಯಿಸಕ್ಕೆ ನನ್ನ ಕುತ್ತಿಗೆ ಹಿಡಿದಿದ್ಲು. ಮುಖ ಮುಚ್ಕೊಂಡು ಬಂದಿದ್ಲು.